ಮೀನಾ ತನಗೆ ನೀಡಿದ್ದ ಈ ಕೆಳಗಿನ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುತ್ತಿದ್ದಾಳೆ ಎರಡು ಇಂಟು ಎಕ್ಸ್ ಪ್ಲಸ್ ನಾಲ್ಕು ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಇನ್ನೂರ ನಲವತ್ತ ಎರಡು ಈ ಕೆಳಗಿನ ಹಂತದಲ್ಲಿ ಕಂಡುಬರುವಂತೆ ಅವಳು ಸಮಸ್ಯೆಯನ್ನು ಪೂರ್ಣಗೊಳಿಸುತ್ತಾಳೆ ಅವಳು ಈ ಹಂತಗಳನ್ನು ಮಾಡಿ ಈ ಕೊನೆಯ ಹಂತವನ್ನು ತಲುಪಿ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡ್ಕೊಂಡಿದ್ದಾಳೆ ಅದು ಎಕ್ಸ್ ಈಕ್ವಲ್ಸ್ ಏಳು ಆಗಿದೆ ಅವಳು ಮರುದಿವಸ ಶಾಲೆಗೆ ಹೋದಾಗ ಅವಳ ಶಿಕ್ಷಕರು ಅವಳಿಗೆ ಎಕ್ಸ್ ಈಕ್ವಲ್ಸ್ ಏಳರ ಜೊತೆಗೆ ಎಕ್ಸ್ ಈಕ್ವಲ್ಸ್ ಮೈನಸ್ ಹದಿನೈದು ಸಹ ಸಮಸ್ಯೆಯ ಪರಿಹಾರ ಎಂದು ತಿಳಿಸ್ತಾರೆ ಹಾಗಾದರೆ ಅವಳು ಯಾವ ಹಂತದಲ್ಲಿ ತಪ್ಪು ಮಾಡಿದಾಳೆ ಯಾಕೆಂದರೆ ಅವಳಿಗೆ ಸಿಕ್ಕಿರೋದು ಒಂದೇ ಉತ್ತರ ಎಕ್ಸ್ ಈಕ್ವಲ್ಸ್ ಏಳು ಅವಳಿಗೆ ಎಕ್ಸ್ ಈಕ್ವಲ್ಸ್ ಮೈನಸ್ ಹದಿನೈದು ಉತ್ತರ ಸಿಕ್ಕಿಲ್ಲ ಅವಳು ಯಾವ ಹಂತದಲ್ಲಿ ತಪ್ಪು ಮಾಡಿರೋದ್ರಿಂದ ಅವಳಿಗೆ ಈ ಉತ್ತರ ಸಿಕ್ಕಿಲ್ಲ ಅಂತೇಳಿ ನಾವು ಕಂಡುಹಿಡೀಬೇಕಾಗಿದೆ ಹಾಗಾಗಿ ನಾವು ಅವಳು ಪರಿಹಾರ ಮಾಡಿರುವಂತಹ ಸಮಸ್ಯೆಯ ಹಂತಗಳನ್ನು ನೋಡೋ ಮೊದಲು ಐ ಎನ್ಕರೇಜ್ ಯು ಟು ಪಾಸ್ ದಿಸ್ ವಿಡಿಯೋ ಆ್ಯಂಡ್ ಟು ಥಿಂಕ್ ಆನ್ ಯುವರ್ ಓನ್ ನೀವಾಗೆ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಹೇಳಿ ನಿಮ್ಮನ್ನು ಎನ್ಕರೇಜ್ ಮಾಡ್ತೀನಿ ಈಗ ಸಮಸ್ಯೆ ಈ ರೀತಿ ಇದೆ ಎರಡು ಇಂಟು ಎಕ್ಸ್ ಪ್ಲಸ್ ನಾಲ್ಕು ಓಲ್ ಸ್ಕ್ವೇರ್ ಈಕ್ವಲ್ಸ್ ಇನ್ನೂರ ನಲ್ವತ್ತೆರಡು ಅವಳು ಎಕ್ಸ್ ಪ್ಲಸ್ ನಾಲ್ಕು ಓಲ್ ಸ್ಕ್ವೇರ್ನ ಮಾತ್ರ ಉಳಿಸಿಕೊಳ್ಳುವ ಸಲುವಾಗಿ ಸಮೀಕರಣದ ಎರಡೂ ಬದಿ ಎರಡರಿಂದ ಬಾಕ್ಸಿದಾಳೆ ಅದು ಅವಳ ಮೊದಲ ಹಂತ ಆಗಿದೆ ಅವಳು ಎರಡೂ ಕಡೆ ಬಾಗ್ಸಿದಾಳೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು ಎರಡೂ ಕಡೆ ಎರಡರಿಂದ ಬಾಗ್ಸಿದಾಗ ಎಕ್ಸ್ ಪ್ಲಸ್ ನಾಲ್ಕು ಓಲ್ ಉಳಿತಾ ಇದೆ ಎರಡು ಎರಡು ಕ್ಯಾನ್ಸಲ್ ಆಗಿ ಇನ್ನು ಇನ್ನೂರ ನಲವತ್ತೆರಡು ಡಿವೈಡೆಡ್ ಬೈ ಎರಡು ಅಂದರೆ ನೂರ ಇಪ್ಪತ್ತೊಂದು ದೊರಕ್ತಾ ಇದೆ ಮೊದಲನೇ ಹಂತ ಸರಿಯಾಗಿಯೇ ಇದೆ ಈಗ ಎರಡನೇ ಹಂತಕ್ಕೆ ಬಂದಾಗ ನೀವು ಇಲ್ಲಿ ಗಮನಿಸಬಹುದು ಎಕ್ಸ್ ಪ್ಲಸ್ ನಾಲ್ಕು ಓಲ್ ಸ್ಕ್ವೇರ್ ಇದ್ದಿದ್ದು ಎಕ್ಸ್ ಪ್ಲಸ್ ನಾಲ್ಕು ಆಗಿದೆ ಅಂದ್ರೆ ಅರ್ಥ ಅವಳು ಸಮೀಕರಣದ ಎರಡೂ ಬದಿಯಲ್ಲಿ ವರ್ಗ ಮೂಲವನ್ನು ತೆಗೆದುಕೊಂಡಿದ್ದಾಳೆ ಎಕ್ಸ್ ಪ್ಲಸ್ ನಾಲ್ಕು ಓಲ್ ಸ್ಕ್ವೇರ್ಗೆ ಸ್ಕ್ವೇರ್ ರೂಟ್ ಅನ್ನ ತೆಗೆದುಕೊಂಡಾಗ ಎಕ್ಸ್ ಪ್ಲಸ್ ನಾಲ್ಕು ದೊರಕತಾ ಇದೆ ಇದು ಸರಿಯಾಗಿದೆ ಇನ್ನು ನೂರ ಇಪ್ಪತ್ತೊಂದರ ವರ್ಗಮೂಲ ಹನ್ನೊಂದು ಇಲ್ಲಿ ನೀವು ಗಮನಿಸಬೇಕು ನೂರ ಇಪ್ಪತ್ತೊಂದರ ವರ್ಗ ಮೂಲ ಹನ್ನೊಂದು ಯಾವುದೇ ಒಂದು ಸಂಖ್ಯೆಯನ್ನು ನಾವು ಸ್ಕ್ವೇರ್ ಮಾಡ್ತಾ ಇದ್ದೇವೆ ಅದು ನೂರ ಇಪ್ಪತ್ತೊಂದು ಬರ್ತಿದೆ ಅಂತ ಹೇಳಿದ್ರೆ ಅದು ಪ್ಲಸ್ ಹನ್ನೊಂದು ಸ್ಕ್ವೇರ್ ಸಹ ಆಗಿರ್ಬೋದು ಮೈನಸ್ ಹನ್ನೊಂದು ಸ್ಕ್ವೇರ್ ಸಹ ಆಗಿರಬಹುದು ಮೀನಾ ನೂರ ಇಪ್ಪತ್ತೊಂದರ ವರ್ಗ ಮೂಲ ಬರೀ ಪ್ಲಸ್ ಹನ್ನೊಂದು ಅಂಥೇಳಿ ಮಾತ್ರ ಕನ್ಸಿಡರ್ ಮಾಡಿದಾಳೆ ಆದರೆ ನೂರ ಇಪ್ಪತ್ತೊಂದರ ವರ್ಗ ಮೂಲ ಪ್ಲಸ್ ಹನ್ನೊಂದು ಆಗಿರುತ್ತೆ ಮೈನಸ್ ಹನ್ನೊಂದು ಸಹ ಆಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಮೈನಸ್ ಹನ್ನೊಂದನ್ನು ಗಾತ ಏರಿಸಿದ್ರೆ ನಮಗೆ ನೂರ ಇಪ್ಪತ್ತೊಂದು ದೊರಕುತ್ತೆ ಅವಳು ಇಲ್ಲಿ ಈ ಒಂದು ಹಂತದಲ್ಲಿ ಅಂತ ಎರಡರಲ್ಲಿ ಅವಳು ತಪ್ಪು ಮಾಡಿದ್ದಾಳೆ ಅದೇನು ಅಂತ ಹೇಳಿದ್ರೆ ನೂರ ಇಪ್ಪತ್ತೊಂದರ ವರ್ಗ ಮೂಲ ಬರೀ ಧನ ಸಂಖ್ಯೆಯನ್ನು ತೆಗೆದುಕೊಂಡಿದ್ದಾಳೆ ಪ್ಲಸ್ ಹನ್ನೊಂದು ಮತ್ತು ಮೈನಸ್ ಅನ್ನೊಂದು ಎರಡೂ ಸಹ ಅವಳು ತೆಗೆದುಕೊಳ್ಬೇಕಾಗಿತ್ತು ಆಗ ಅವಳಿಗೆ ಉತ್ತರ ಎಕ್ಸಿಕ್ವಲ್ಸ್ ಏಳು ಮತ್ತು ಎಕ್ಸ್ ಇಕೋಲ್ಸ್ ಮೈನಸ್ ಹದಿನೈದು ಎರಡೂ ಸಹ ಬರ್ತಾ ಇತ್ತು ಮೀನ ಇಲ್ಲಿ ಮಾಡಿರುವಂಥದ್ದು ಅತ್ಯಂತ ಚಿಕ್ಕ ತಪ್ಪೇ ಆಗಿದೆ ಆದರೆ ಅದು ಅತೀ ಮುಖ್ಯವಾದಂತಹ ತಪ್ಪನ್ನು ಅವಳು ಮಾಡಿದ್ದಾಳೆ ವೆರಿ 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 ಇಂಪಾರ್ಟೆಂಟ್ ಮಿಸ್ಟೇಕನ್ನು ಮೀನ ಮಾಡಿದ್ದಾಳೆ ಯಾಕೆ ಅಂತ ಹೇಳಿದ್ರೆ ಅವಳು ನೂರ ಇಪ್ಪತ್ತೊಂದರ ವರ್ಗ ಮೂಲ ಪ್ಲಸ್ ಮತ್ತು ಮೈನಸ್ ಎರಡನ್ನೂ ತೆಗೆದುಕೊಂಡು ಬಿಟ್ಟಿದ್ರೆ ಅವಳಿಗೆ ಎಕ್ಸ್ನ ಪರಿಹಾರ ಎರಡೂ ದೊರಕ್ತಾ ಇತ್ತು ನಮಗೆ ಇಲ್ಲಿ ಇದು ಅತ್ಯಂತ ಚಿಕ್ಕ ತಪ್ಪು ಅನಿಸಿದ್ರೂ ಸಹ ಅವಳಿಗೆ ಇನ್ನೊಂದು ಪರಿಹಾರ ದೊರಕ್ತಾ ಇಲ್ಲ ಹಾಗಾಗಿ ಮೀನಾ ಎರಡನೇ ಹಂತದಲ್ಲಿ ಸಮಸ್ಯೆಯನ್ನು ತಪ್ಪು ಮಾಡಿದಾಳೆ ಹಾಗಾಗಿ ಅವಳಿಗೆ ಒಂದು ಪರಿಹಾರ ಮಾತ್ರ ದೊರಕ್ತಾ ಇದೆ